ಮಕ್ಕಳಿಗೆ ಎಣ್ಣೆ ಹಾಕುವ ಪ್ರಯೋಜನಗಳು ಮಕ್ಕಳು ಅಂತ ಹೇಳಿದರೆ ಅದು ಕಾಸ್ಮಿಕ್ ಮದರ್ ಅಂತ ಹೇಳ್ತಾರೆ ನಾಭಿಗೆ ಎಣ್ಣೆಯನ್ನು ಹಾಕೋದ್ರಿಂದ ಎಲ್ಲ ನಾಡಿ ಮಂಡಲ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಯ ಜಾಲ ಏನಿದೆ ಅಲ್ಲ ಅದೆಲ್ಲ ಚುರುಕಾಗ್ತದೆ ಅದೇನಾದರೂ ಏರ್ಪೇರಾಯಿತು ಅಂದರೆ ನಾಬಿ ಜರುಗ್ತು ಅಂತ ಹೇಳಿದರೆ ಭಯಾನಕ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಮಾನಸಿಕ ತೊಂದರೆಗಳು ಭಾಳ ಭಾಳ ಈ ಮೆಡಿಕಲ್ ಸೈನ್ಸ್ಗೂ ಕೂಡ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಸರಿನೇ ಇರ್ತವೆ ಆದರೂ ಕೂಡ ಇವಿಷ್ಟೆಲ್ಲ ಇರ್ತವೆ ಕಿಡ್ನಿಗೆ ತೊಂದರೆ ಆಗೋದು ಲಿವರಿಗೆ ತೊಂದರೆ ಆಗೋದು ಇವಕ್ಕೆಲ್ಲ ವೈಟಲ್ ಆರ್ಗನ್ಸ್ಗಳು ಅಂತ ಹೇಳ್ತಾರೆ ಶ್ವಾಸಕೋಶಕ್ಕೆ ಅವುಗಳ ಶಕ್ತಿಗೆ ಆ ಒಂದು ಶಕ್ತಿ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ ಅಸಮತೋಲನ ಉಂಟಾಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೊಕ್ಕಳಿಗೆ ಎಣ್ಣೆ ಹಾಕುವ ಪ್ರಯೋಜನಗಳು ಈ ಕುರಿತಾಗಿರುವ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ಹೊಕ್ಕಳು ಅಂತ ಹೇಳಿದರೆ ಅದು ಕಾಸ್ಮಿಕ್ ಮದರ್ ಅಂತ ಹೇಳ್ತಾರೆ ಯಾಕಂದರೆ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಮಗುವಿನ ಪಾಲನೆ ಪೋಷಣೆ ಸಂಪೂರ್ಣ ಆರೈಕೆಯನ್ನು ಮಾಡ್ತಕ್ಕಂಥದ್ದೇ ಹೊಕ್ಕಳ ಬಳ್ಳಿ ಅದನ್ನು ಕರುಳು ಬಳ್ಳಿ ಅಂತಲೂ ಕೂಡ ಕರೀತಾರೆ ನಾವು ತಾಯಿಯ ಇರಬೇಕಾದ್ರೆ ಆಹಾರ ಸೇವನೆ ಮಾಡೋದು ಯಾವುದರಿಂದ ಅದೇ ನಮ್ಮ ಹೊಕ್ಕಳ ಬಳ್ಳಿಯಿಂದ ಅಂತೂ ತಿನ್ಲಿಕ್ಕಾಗೋದಿಲ್ಲ ಮತ್ತು ಉಸಿರಾಡೋದು ಯಾವುದರಿಂದ ಅಂತೂ ಉಸಿರಾಡೋದಿಲ್ಲ ಅದೇ ಹೊಕ್ಕಳ ಬಳ್ಳಿಯಿಂದ ನೋಡಿ ಇಷ್ಟೆಲ್ಲ ಮೆಮೊರಿ ಇರುತ್ತದೆ ಅದಕ್ಕೆ ಇಡೀ ಶರೀರ ಸಂರಚನೆಯಾಗೋದು ಹೊಕ್ಕಳ ಬಳ್ಳಿಯಿಂದನೇ ಬಹಳ ಮುಖ್ಯ ಇರ್ತದೆ ಹೊಕ್ಕಳ ಬಳ್ಳಿ ಭಾಳ ಹುಷಾರಾಗಿರಬೇಕು ಮಗು ಹುಟ್ಟಿದ ಮೇಲೂ ಕೂಡ ಆ ಹೊಕ್ಕಳ ಬಳ್ಳಿಯನ್ನು ಉದ್ರವರೆಗೂ ಹುಷಾರಾಗಿ ನೋಡ್ಕೊತಾರೆ ಇಲ್ಲಾಂದರೆ ಮಗುವಿಗೆ ಬಹಳ ತೊಂದರೆ ಆಗುತ್ತೆ ಹಾಗಾಗಿ ಹೊಕ್ಕಳು ಬಳ್ಳಿ ನಾಭಿಗೆ ಮತ್ತು ನಾಭಿ ಕೇಂದ್ರದ ಎಲ್ಲ ನರವ್ಯೂಹಕ್ಕೆ ಏನಾಗಿರುತ್ತೆ ಸೇರಿಕೊಂಡಿರ್ತದೆ ಜೋಡಿಸಲ್ಪಟ್ಟಿರ್ತದೆ ಆ ನಾಬಿ ಕ್ರಿಯಾಶೀಲವಾಯಿತು ಅಂತೇಳಿದರೆ ನಮ್ಮ ಇಡೀ ಶರೀರದ ಎಲ್ಲ ನರಮಂಡಲನು ಕೂಡ ಕ್ರಿಯಾಶೀಲವಾಗುತ್ತೆ ಅಂತ ನಾವು ತಿಳ್ಕೋಬೇಕು ಯಾಕೆ ಅಂತೇಳಿದರೆ ಇಡೀ ಶರೀರದ ಎಲ್ಲ ನರಮಂಡಲಗಳ ಮೂಲ ಕೇಂದ್ರವೇ ನಾಬಿ ಶರೀರದಲ್ಲಿರುವ ಎಪ್ಪತ್ತೆರಡು ಸಾವಿರ ನಾಡಿಗಳು ನರಮಂಡಲ ಆಗಿರ್ಬೋದು ನಾಡಿ ನಾಡಿ ಮತ್ತು ನರಮಂಡಲಕ್ಕೆ ಏನು ವ್ಯತ್ಯಾಸ ಅಂದರೆ ನರಮಂಡಲದಲ್ಲಿ ಗೋಚರವಾಗಿರ್ತಕ್ಕಂಥ ಆ ಒಂದು ರಕ್ತ ಸಂಚಾರ ಆಗುತ್ತೆ ನ್ಯೂಟ್ರಿಷನ್ಗಳ ಸಂಚಾರ ಆಗುತ್ತೆ ನಾಡಿಗಳಲ್ಲಿ ಅಗೋಚರವಾಗಿರ್ತಕ್ಕಂಥ ಪ್ರಾಣ ಶಕ್ತಿ ಸಂಚಾರ ಆಗುತ್ತೆ ಆ ನಾಡಿ ವ್ಯೂಹ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಾಗಿ ಅದು ಸಂಪೂರ್ಣವಾಗಿ ಶರೀರದಲ್ಲಿ ಹರಡಿಕೊಂಡಿರ್ತದೆ ನಾಭಿಗೆ ಎಣ್ಣೆಯನ್ನು ಹಾಕೋದ್ರಿಂದ ಎಲ್ಲ ನಾಡಿ ಮಂಡಲ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಯ ಜಾಲ ಏನಿದೆ ಅಲ್ಲ ಅದೆಲ್ಲ ಚುರುಕಾಗ್ತದೆ ಅದು ಚುರುಕಾದರೆ ಮನುಷ್ಯನಿಗೆ ಸುಸ್ತು ನಿಶಕ್ತಿ ಆಯಾಸ ಯಾವುದೂ ಬರೋದಿಲ್ಲ ಹಾಗೂ ನಾಬಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನೇರವಾಗಿ ಸಂಪರ್ಕವನ್ನು ಹೊಂದಿರ್ತದೆ ನೋಡಿ ಕೆಲವು ಸಂದರ್ಭದಲ್ಲಿ ನಾಬಿ ಜರುಗ್ತದೆ ಹೇಗೆ ಸೌರಮಂಡಲದಲ್ಲಿ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿರಬೇಕು ಅದೇ ರೀತಿ ನಮ್ಮ ನಾಬಿಗೂ ಕೂಡ ಸೋಲಾರ್ ಪ್ಲೆಕ್ಸ್ ಸೌರಮಂಡಲ ಚಕ್ರ ಅಂತ ಕರೀತಾರೆ ಇದರ ಸುತ್ತಲೂ ಇರತಕ್ಕಂಥ ಆರ್ಗನ್ಸ್ಗಳು ಯಾವ್ಯಾವು ಕಿಡ್ನಿ ಗಾಲ್ ಬ್ಲಡ್ ಪ್ಯಾಂಕ್ರಿಯಾಸ್ ಲಿವರ್ ಇವೆಲ್ಲವುಗಳು ಒಂದು ನಿರ್ದಿಷ್ಟವಾಗಿರತಕ್ಕಂಥ ಒಂದು ದೂರದಲ್ಲಿ ಒಂದು ಕಕ್ಷೆಯಲ್ಲಿ ಕೆಲಸ ಮಾಡ್ತಾ ಇರ್ತವೆ ಹೇಗೆ ಸೂರ್ಯನ ಸುತ್ತಲೂ ಹೇಗೆ ಗ್ರಹಗಳು ಸುತ್ತಾ ಇರ್ತವೆ ಹಾಗೆ ಆ ಸೂರ್ಯನ ಸುತ್ತಲೂ ಸುತ್ತುವ ಗ್ರಹಗಳ ಆ ಏನು ಡಿಸ್ಟೆನ್ಸ್ ಇರ್ತಲ್ಲ ಅದು ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಒಂದಕ್ಕೊಂದು ಡಿಕ್ಕಿ ಹೊಡಿಬೋದು ಪ್ರಳಯನೇ ಆಗ್ಬೋದು ಅದೇ ರೀತಿಯಾಗಿ ನಮ್ಮ ನಾವಿನೂ ಕೂಡ ಇದಕ್ಕೆ ಸೋಲಾರ್ ಪ್ಲೆಕ್ಸಸ್ ಅಂತ ಕರೆಯೋದ್ರಿಂದ ಇದರ ಸುತ್ತಲೂ ಇರುವ ಅಂಗಾಂಗಗಳಿಗೆ ಇದು ಒಂದು ಡಿಸ್ಟೆನ್ಸ್ ಇರ್ತದೆ ಅದೇನಾದರೂ ಏರ್ಪೇರಾಯಿತು ಅಂದರೆ ನಾ ಜರುಗ್ತು ಅಂತ ಹೇಳಿದರೆ ಭಯಾನಕ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಏನೇ ಡಯಾಗ್ನೋಸ್ ಮಾಡಿದರೂ ಎಷ್ಟೇ ಪರೀಕ್ಷೆ ಮಾಡಿಸಿದ್ರು ಕೂಡ ಏನೂ ಗೊತ್ತಾಗ್ತಾ ಇರೋದಿಲ್ಲ ಆದರೆ ಅಜೀರ್ಣ ಮಲಬದ್ಧತೆ ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತವೆ ಗಂಡು ಮಕ್ಕಳಿಗೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತವೆ ಮಾನಸಿಕ ತೊಂದರೆಗಳು ಭಾಳ ಭಾಳ ಈ ಮೆಡಿಕಲ್ ಸೈನ್ಸಿಗೂ ಕೂಡ ಅದನ್ನು ಪತ್ತೆ ಹಚ್ಚಲಿಕ್ಕಾಗಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಸರಿಯೇ ಇರ್ತವೆ ಆದರೂ ಕೂಡ ಇವಿಷ್ಟೆಲ್ಲ ಇರ್ತವೆ ಯಾಕೆ ಅಂದರೆ ನಾಬಿ ತನ್ನ ಸ್ಥಾನದಿಂದ ಬೇರೆ ಕಡೆಗೆ ಜರುಗಿರೋದ್ರಿಂದ ಈ ಥರ ಎಲ್ಲ ಆಗ್ತವೆ ಹಾಗೆ ನಾಬಿ ಸರಿಯಾದ ಜಾಗದಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಈ ಒಂದು ಬಟ್ಟೆ ಅಥವಾ ದಾರವನ್ನು ತೆಗೆದುಕೊಂಡು ನಾಬಿಗೆ ಅದನ್ನು ಹಿಡ್ಕೊಂಡು ನಮ್ಮ ಎಡದ ಸ್ತನದ ತುದಿಗೆ ಮತ್ತು ಬಲದ ಸ್ಥಾನದ ತುದಿಗೆ ಅದನ್ನು ಅಳತೆ ಮಾಡ್ಕೋಬೇಕು ಎರಡು ಕಡೆ ಸಮವಾಗಿ ಅದು ಅಳತೆ ಬಂತು ಅಂದರೆ ನಾ ಸರಿಯಾದ ಜಾಗದಲ್ಲಿ ಮಧ್ಯದಲ್ಲಿದೆ ಅಂತ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಬಂತು ಅಂದರೆ ಅಲ್ಲೇನಾಯಿತು ನಾ ಬಿ ಒಂದು ಕಡೆಗೇನ ಜರುಗಿದೆ ಅಂತ ಅರ್ಥ ಅಂತ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಎಣ್ಣೆಯನ್ನು ಹಾಕ್ತಾ ಹಾಕ್ತಾ ಜೊತೆಗೆ ಇದು ಮೀನು ಖಂಡ ಅಂತ ಇದೆಯಲ್ಲ ಇದಕ್ಕೇನು ಹೇಳ್ತಾರೆ ಮೀನು ಖಂಡ ಕಾಪ್ ಮಸಾಲ ಅಂತ ಏನು ಹೇಳ್ತಾರೆ ಈ ಮೀನುಖಂಡವನ್ನು ಮಸಾಜ್ ಮಾಡೋದು ಮೀನು ಮಸಾಜ್ ಇದನ್ನು ಹೀಗೆ ನಿಲ್ಲಿಸಿ ಮಸಾಜ್ ಮಾಡಬೇಕು ಈ ರೀತಿ ಮೀನು ಮಸಾಜ್ ಮಸಾಜು ಮತ್ತು ಈ ಹಿಮಡಿ ಇದೆಯಲ್ಲ ಹಿಂಬಡಿಯನ್ನು ಕೂಡ ಮಸಾಜ್ ಮಾಡಿಕೊಳ್ಳೋದು ಈ ರೀತಿ ಮಸಾಜ್ ಮಾಡಿ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕೋದ್ರಿಂದ ನಾ ಬಿ ತನ್ನ ಜಾಗಕ್ಕೆ ಮತ್ತೆ ಬರ್ತದೆ ಹೊಕ್ಕಳಿಗೆ ಎಣ್ಣೆ ಹಾಕೋದು ಆಮೇಲೆ ಮೀನು ಮಸಾಜ್ ಮಾಡೋದು ಒಂದು ಹತ್ತು ಹದಿನೈದು ನಿಮಿಷ ಮೀನು ಕಂಡದ ಮಸಾಜು ಮತ್ತು ಕೆಳಗಡೆ ಹಿಮ್ಮಡಿಯ ಭಾಗದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಎರಡು ಕಾಲಿಗೂ ಮಸಾಜ್ ಮಾಡಿ ಮಕ್ಕಳಿಗೆ ಒಂದು ಎಣ್ಣೆಯನ್ನು ಹಾಕೋದು ಎಣ್ಣೆ ಹಾಕಿ ಮಲ್ಕೊಳ್ಳೋದ್ರಿಂದ ಮತ್ತೆ ನಾಬಿ ತನ್ನ ಜಾಗಕ್ಕೆ ಬರ್ತದೆ ನಾಬಿ ಜರುಗ್ತು ಅಂದರೆ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಕಿಡ್ನಿಗೆ ತೊಂದರೆ ಆಗೋದು ಲಿವರಿಗೆ ತೊಂದರೆ ಆಗೋದು ಇವಕ್ಕೆಲ್ಲ ವೈಟಲ್ ಆರ್ಗನ್ಸ್ಗಳು ಅಂತ ಹೇಳ್ತಾರೆ ಶ್ವಾಸಕೋಶಕ್ಕೆ ನಮ್ಮ ಮೆದುಳಿಗೆ ಹಲವಾರು ಈ ಒಂದು ಇನ್ವ್ಯಾಲೆಂಟ್ರಿ ಪ್ರೋಗ್ರಾಮ್ ಮಾಡ್ತಕ್ಕಂಥ ಆರ್ಗನ್ಸ್ಗಳು ಏನಾಗ್ತವೆ ಇದರಿಂದ ಸಂಪೂರ್ಣವಾಗಿ ಅವುಗಳ ಶಕ್ತಿಗೆ ಆ ಒಂದು ಶಕ್ತಿ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ ಅಸಮತೋಲನ ಉಂಟಾಗುತ್ತೆ ಇದು ಬಹಳ ವಿಕೋಪಕ್ಕೆ ಹೋಗುತ್ತೆ ಜೀವನದಲ್ಲಿ ಅದಕ್ಕೆ ಒಂದು ಮಾತನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಅದೇನು ಅಂದರೆ ಆಹಾರ ಮತ್ತು ವಿಹಾರ ಇವು ಸ್ವಚ್ಛವಾಗಿರಬೇಕು ಹಾಗೆ ಅದರ ಜೊತೆಗೆ ನಾಬಿಗೆ ಎಣ್ಣೆ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಹೋದರೆ ನಮ್ಮ ಜೀವನದಲ್ಲಿ ನಮಗೆ ಈ ನರಮಂಡಲದ ಸಮಸ್ಯೆ ಮತ್ತು ಒಳಗಡೆ ಇರತಕ್ಕಂಥ ಹೃದಯ ಕಿಡ್ನಿ ಲಿವರಿಗೆ ಸಮಸ್ಯೆಗಳು ಬರೋದಿಲ್ಲ ಯಾಕಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ನಾಬಿಗೆ ಎಣ್ಣೆ ಹಾಕೋದ್ರಿಂದ ಇಷ್ಟೆಲ್ಲ ಲಾಭ ಇದೆಯಾ ಕಿಡ್ನಿಗೆ ಲಿವರ್ಗೆ ಹೃದಯಕ್ಕೆ ಮೆದುಳಿಗೆ ಎಲ್ಲ ಒಳ್ಳೆಯದಾಗುತ್ತಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಏನಿದಕ್ಕೆ ಎವಿಡೆನ್ಸು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕಾರಣ ಹೇಳಿ ನಮಗೆ ಅಂತ ತಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು ಆದ ಕೆಲವೊಂದಿಷ್ಟನ್ನ ಕೆಲವೊಂದಿಷ್ಟನ್ನು ನಾವು ಪ್ರಮಾಣರಹಿತವಾಗಿ ಕೆಲವೊಂದಿಷ್ಟನ್ನು ಆಯುರ್ವೇದದ ತತ್ವಜ್ಞಾನಕ್ಕೆ ಅನುಗುಣವಾಗಿ ತಿಳ್ಕೊಬೇಕಾಗ್ತದೆ ಅದು ತತ್ವಜ್ಞಾನ ವಿಜ್ಞಾನಕ್ಕಿಂತಲೂ ದೊಡ್ಡದು ಏನು ಅಂತ ಹೇಳಿದರೆ ಎಲ್ಲಿ ಸೈನ್ಸ್ ಎಂಡ್ ಆಗ್ತದೆ ಅಲ್ಲಿ ತತ್ವಜ್ಞಾನದ ಪ್ರಾರಂಭ ಆಗ್ತದೆ ಮೆಜರ್ಮೆಂಟ್ ಈಸ್ ಸೈನ್ಸ್ ಸೈನ್ಸ್ ಈಸ್ ಮೆಜರ್ಮೆಂಟ್ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಮೆಜರ್ಮೆಂಟ್ ಜಾಸ್ತಿ ಇರ್ತವೆ ಹಾಗಂತ ಹೇಳಿ ನಾವು ನಮ್ಮ ತಂದೆ ತಾಯಿನ ಗೌರವಿಸ್ತಾ ಇರ್ತೇವೆ ಪ್ರೀತಿಸ್ತಾ ಇರ್ತೇವೆ ಅದನ್ನು ಮೆಜರ್ ಮಾಡ ಹೇಳು ಅಂತ ಹೇಳಿದರೆ ಹೇಳಿಕ್ಕಾಗ್ತದೆ ಆಗೋದಿಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ನಾವು ವೈಜ್ಞಾನಿಕವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇವೆ ಅದು ಹೇಗೆ ಅಂತ ಹೇಳಿದ್ರೆ ನಾಭಿ ಅಂತಕ್ಕಂಥದ್ದು ಶಕ್ತಿಯ ಮೂಲ ಕೇಂದ್ರ ಅಲ್ಲಿ ಲೂಬ್ರಿಗೇಷನ್ ಆಯಿತು ಅಲ್ಲಿ ಸ್ನಿಗ್ಧತೆ ಬಂತು ನಮ್ಮ ಆಯುರ್ವೇದ ಶಾಸ್ತ್ರ ಶಾಸ್ತ್ರದ ಪ್ರಕಾರ ಅಲ್ಲಿ ಸ್ನಿಗ್ಧತೆ ಬಂತು ಅಂತ ಹೇಳಿದರೆ ಅದು ಚುರುಕಾಯಿತು ಅಂತೇಳಿದರೆ ಅದು ಇಡೀ ಶರೀರದಲ್ಲಿ ಇರುವ ಎಲ್ಲ ವ್ಯಾಲೆಂಟರಿ ಮತ್ತು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸನ್ನು ಕ್ರಿಯಾಶೀಲವಾಗಿಡುತ್ತೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳನ್ನೇ ಇವೆಲ್ಲ ಹೃದಯ ಮೆದುಳು ಕಿಡ್ನಿ ಪ್ಯಾಂಕ್ರಿಯಸ್ ಗ್ಯಾಲ್ಬೇಡರ್ ಇವೆಲ್ಲ ಬರ್ತವೆ ಅದಕ್ಕಾಗಿ ಯಾವಾಗ ನಾಭಿ ಚಿಕಿತ್ಸೆಯನ್ನು ಮಾಡ್ಕೊಳ್ತೇವೆ ನಾಭಿಗೆ ಎಣ್ಣೆಯನ್ನು ಹಾಕ್ಕೊಳ್ತೇವೆ ಇವುಗಳಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕ್ರಿಯಾಶೀಲವಾಗ್ತದೆ ನಾಭಿಯಲ್ಲಿರ್ತಕ್ಕಂಥದ್ದು ಸಮಾನ ವಾಯು ನಾಬಿ ಸುತ್ತಲೂ ಇರತಕ್ಕಂಥದ್ದು ಆ ಸಮಾನ ವಾಯು ಮತ್ತು ಪಾಚಕ ಪಿತ್ತದ ಕ್ರಿಯಾಶೀಲತೆ ಇದರಿಂದ ಆಗುತ್ತೆ ಯಾವಾಗ ಸಮಾನ ವಾಯು ಮತ್ತು ಪಾಚಕ ಪಿತ್ತದ ಕ್ರಿಯಾಶೀಲತೆ ಉಂಟಾಗತ್ತೆ ಅವಾಗ ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣನವಾಗುತ್ತೆ ಹಾಗೂ ತಿಂದಿರುವ ಆಹಾರದಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಸಂಪೂರ್ಣವಾಗಿ ಅಬ್ಸಾರ್ಬ್ ಆಗ್ತವೆ ಆಮೇಲೆ ಶರೀರಕ್ಕೆ ಯಾವುದೇ ಕೊರತೆಗಳು ಉಂಟಾಗೋದಿಲ್ಲ ಆರ್ಗನ್ಸ್ಗಳು ಈ ಹಾರ್ಟ್ಗೆ ಬೇಕಾಗಿರ್ತಕ್ಕಂಥ ಪೋಷಣೆ ಅದಕ್ಕೂ ನ್ಯೂಟ್ರಿಷನ್ ಬೇಕು ಹಾರ್ಟ್ಗೆ ಕಿಡ್ನಿಗೂ ಕೆಲವಷ್ಟು ಪೋಷಕಾಂಶಗಳು ಬೇಕಾಗ್ತದೆ ಲಿವರಿಗೂ ಪೋಷಕಾಂಶಗಳು ಬೇಕು ಪಿತ್ತಕೋಶಕ್ಕೂ ಪೋಷಕಾಂಶಗಳು ಬೇಕು ಮೆದುಳಿಗೂ ಪೋಷಕಾಂಶಗಳು ಬೇಕು ಅವೆಲ್ಲ ಒದಗಿಸೋದು ಯಾವುದರಿಂದ ಅಡಿಗೆ ಮನೇಲಿ ಅಡಿಗೆ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಬರ್ತದೆ ಎಲ್ಲ ಅವಯವಗಳ ಅಡಿಗೆ ಮನೆ ಯಾವುದು ಅಂತ ಹೇಳಿದ್ರೆ ನಮ್ಮ ನಾಭಿ ನಮ್ಮ ಹೊಟ್ಟೆ ನಮ್ಮ ಜಠರ ಈ ಅಡಿಗೆ ಮನೆಯಲ್ಲಿ ನಾವು ತಿಂದಿರುವ ಆಹಾರ ಜೀರ್ಣ ಆಗಿ ಆ ಅಂಗಾಂಗಗಳಿಗೆ ನೋಡ್ರಿ ನಾವು ರೊಟ್ಟಿ ತಿಂತೇವೆ ಅನ್ನ ತಿಂತೇವೆ ಏನೋ ಒಂದು ತರಕಾರಿ ತಿಂತೇವೆ ಅದರೊಳಗಡೆ ಏನು ಸತ್ವ ಇದೆಯಲ್ಲ ಆ ಸತ್ವವನ್ನು ಜೀರ್ಣಿಸಿ ಪಾಕ ಅಂತ ಹೇಳ್ತಾರೆ ಅದಕ್ಕೆ ವಿಪಾಕ ಅಂತ ಕರೀತಾರೆ ಅದನ್ನು ವಿಪಾಕಗೊಳಿಸಿ ಆ ವಿಪಾಕದಿಂದ ಸಪ್ತ ಧಾತುಗಳನ್ನ ಸೃಷ್ಟಿ ಮಾಡುವ ಶಕ್ತಿ ಸಮಾನ ವಾಯು ಮತ್ತು ಪಾತ್ಯಕ ಪಿತ್ತದಲ್ಲಿದೆ ಆ ಪಾಚಕ ಪಿತ್ತ ಮತ್ತು ಸಮಾನ ವಾಯುವನ್ನು ಕ್ರಿಯಾಶೀಲಗೊಳಿಸ್ಕೊಳ್ಬೇಕು ಅವು ಹದಗೆಡಬಾರದು ಅಂತ ಹೇಳಿದ್ರೆ ನಾಭಿಗೆ ಎಣ್ಣೆ ಹಾಕೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ದೀಪನ ಪಾಚನ ರೋಚನ ಇವೆಲ್ಲವನ್ನೂ ಹೆಚ್ಚಿಸುತ್ತೆ ಅಂದರೆ ಆಹಾರದ ರುಚಿ ಆಹಾರ ಜೀರ್ಣ ಆಗ್ತಕ್ಕಂಥ ಶಕ್ತಿಯನ್ನ ಶರೀರದಲ್ಲಿ ಸೃಷ್ಟಿ ಮಾಡಿ ಹಸಿವಾಗ್ತಕ್ಕಂಥ ಶರೀರದ ಒಂದು ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ವಿಶೇಷವಾಗಿರುವ ಶಕ್ತಿ ನಾಭಿಗೆ ಎಣ್ಣೆ ಹಾಕೋದ್ರಲ್ಲಿ ನಮಗೆ ಸಿಗ್ತದೆ ಒಂದು ಪುಟ್ಟ ಚಿಕಿತ್ಸೆಯಿಂದ ಎಷ್ಟೆಲ್ಲ ಆಗ್ತದೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಆಮ ಶರೀರದಲ್ಲಿ ಯಾವಾಗ ಉತ್ಪತ್ತಿ ಆಗುತ್ತೆ ಆಮ ಅಂದ್ರೆ ಟಾಕ್ಸಿಕ್ ಅದು ಯಾವಾಗ ಉತ್ಪತ್ತಿ ಆಗುತ್ತೆ ಅದರಿಂದ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಮ ವಿಕಾರಗಳು ವೃದ್ಧಿಯಾಗಿ ಆಮ ಸಂಗ್ರಹಣೆಯಾಗಿ ಹಲವಾರು ರೋಗಗಳಿಗೆ ಅದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅದು ಹೃದಯದಲ್ಲಿ ಬ್ಲಾಕೇಜ್ ಮಾಡ್ಬೋದು ಕಿಡ್ನಿಯಲ್ಲಿ ಬ್ಲಾಕೇಜ್ ಮಾಡ್ಬೋದು ಲಿವರ್ನಲ್ಲಿ ಬ್ಲಾಕೇಜ್ ಮಾಡ್ಬೋದು ಮೆದುಳಿನಲ್ಲಿ ಬ್ಲಾಕೇಜ್ ಮಾಡ್ಬೋದು ನಮ್ಮ ಕಾಲಿನ ನರನಾಡಿಗಳಲ್ಲಿ ಬ್ಲಾಕೇಜ್ ಮಾಡ್ಬೋದು ಅಥವಾ ನಮ್ಮ ಮಾಂಸಖಂಡಗಳಲ್ಲಿ ಬ್ಲಾಕೇಜಸ್ ಮಾಡ್ಬೋದು ಗ್ರಂಥಿಗಳಲ್ಲಿ ಬ್ಲಾಕೇಜಸ್ ಮಾಡ್ಬೋದು ಪೀನಿಯಲ್ ಗ್ಲಾಂಡು ಪಿಟ್ಯುಟರಿ ಗ್ಲ್ಯಾಂಡು ಆಮೇಲೆ ಥೈರೈಡ್ ಗ್ಲ್ಯಾಂಡು ಇವೆಲ್ಲ ಗ್ರಂಥಿಗಳಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸು ಇವೆಲ್ಲದರಲ್ಲೂ ಬ್ಲಾಕೇಜಸ್ ಮಾಡ್ಬೋದು ಹೀಗೆ ಬ್ಲಾಕೇಜಸ್ಸಿಂದನೇ ಏನಾಗ್ತದೆ ಆ ಅಂಗ ಸರಿಯಾಗಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಒಂದು ಬ್ಲಾಕೇಜಸ್ ಕಾರಣ ಅಂದ್ರೆ ಆಮದ ಉತ್ಪತ್ತಿ ಆಮದ ಉತ್ಪತ್ತಿ ಆಗ್ಲಿಕ್ಕೆ ಮೂರ್ನ ಕಾಲ ಮೂಲ ಕಾರಣ ಅಂದ್ರೆ ಅಜೀರ್ಣ ಅಜೀರ್ಣ ಅಜೀರ್ಣದಿಂದನೇ ಮಲಬದ್ಧತೆ ಅದಕ್ಕೆ ಜೀರ್ಣ ಶಕ್ತಿ ಸರಿಯಾಗಿರಬೇಕು ಅಂದ್ರೆ ಜೀರ್ಣಶಕ್ತಿ ಚೆನ್ನಾಗಿದ್ರೆ ನೂರ್ ವರ್ಷ ಚೆನ್ನಾಗಿ ಬದುಕ್ತಾನೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ವಾಗ್ಭಟರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರು ಅಗ್ನಿ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಂಚಾಗ್ನಿಗಳು ಕ್ರಿಯಾಶೀಲವಾಗಿರಬೇಕು ಅವೆಲ್ಲ ಕ್ರಿಯಾಶೀಲವಾಗಿರಬೇಕು ತತ್ವ ಕ್ರಿಯಾಶೀಲವಾಗಿರಬೇಕು ಅಂದರೆ ಮುಖ್ಯವಾಗಿ ನಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗಿರಬೇಕು ಅದರಿಂದನೇ ಎಲ್ಲವು ಹಂಗೆ ಈಗ ಹೇಗೆ ನಾವು ಹೋಮಕ್ಕೆ ತುಪ್ಪ ಹಾಕ್ತೇವಲ್ಲ ಹಾಗೇನೆ ಆ ನಮ್ಮ ಹೊಕ್ಕಳಿಗೆ ತುಪ್ಪ ಹಾಕೋದ್ರಿಂದ ಹೊಟ್ಟೆಯಲ್ಲಿರುವ ಜಠರಾಗ್ನಿ ಕ್ರಿಯಾಶೀಲವಾಗಿ ಹೋರಿದು ಅಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಕ್ರಿಯಾಶೀಲವಾಗ್ತವೆ ಅಲ್ಲಿ ಹೊಟ್ಟೆ ಒಳಗಡೆ ಒಳ್ಳೆ ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಇರ್ತವೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಾವು ತಿಂದಿರುವ ಆಹಾರವನ್ನು ಜೀರ್ಣಿಸ್ತಕ್ಕಂಥ ಶಕ್ತಿ ನಾವು ಹೊಂದಿದ್ದೇವೆ ಅವಿಲ್ಲ ನಾವು ಬದುಕಕ್ಕೆ ಆಗೋದಿಲ್ಲ ಅಂತ ಒಂದು ಒಳ್ಳೆಯ ಗಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ಏನು ಮಾಡ್ತದೆ ಕ್ರಿಯಾಶೀಲ ಮಾಡ್ತೇವೆ ಒಂದು ಪುಟ್ಟ ಚಿಕಿತ್ಸೆ ನೋಡಿ ಇಷ್ಟೆಲ್ಲ ಲಾಭವನ್ನು ಹೊಂದಿದೆ ನಾನು ಆಯುರ್ವೇದ ಶಾಸ್ತ್ರದ ಜೊತೆಗೆ ಮಾಡರ್ನ್ ಮೆಡಿಕಲ್ ಸೈನ್ಸನ್ನು ಸ್ವಲ್ಪ ಲಿಂಕ್ ಮಾಡೋ ಪ್ರಯತ್ನ ಮಾಡ್ತೇನೆ ಅದನ್ನು ಲಿಂಕ್ ಮಾಡ್ಬೋದು ಆದರೆ ಆಯುರ್ವೇದ ಶಾಸ್ತ್ರ ತಿಳ್ಕೋಬೇಕಂದ್ರೆ ಪರಿಪೂರ್ಣವಾಗಿ ದೋಷ ದೂಷ ಬಲ ಕಾಲ ವಯ ಸಾತ್ಮೆ ಇವೆಲ್ಲವುಗಳ ಬಗ್ಗೆ ತಿಳ್ಕೊಂಡಿರಬೇಕು ಹಾಗೆ ತ್ರಿದೋಷಗಳು ಧಾತುಗಳು ಪಂಚಮಹಾಭೂತಗಳು ಇವೆಲ್ಲವುಗಳನ್ನ ತಿಳ್ಕೊಂಡಾಗ ಆಯುರ್ವೇದ ಸರಿಯಾಗಿ ತಿಳೀತದೆ ನಮಗೆ ಇಲ್ಲಾಂದ್ರೆ ಏನಾಗುತ್ತೆ ಅರ್ಧಮರ್ಧ ಆಗಿ ತುಂಬಾ ತೊಂದರೆ ಆಗ್ತದೆ ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾರೆ ನೋಡಿ ಹಾಗೆ ಆಯುರ್ವೇದ ಅಂದರೆ ಒಂದು ವಿಶಾಲವಾಗಿರ್ತಕ್ಕಂಥ ವಿಜ್ಞಾನ ಅದು ಅದನ್ನ ಬಹಳ ಒಂದು ವಿಧಿವಿಧಾನದ ಮೂಲಕ ಶಾಸ್ತ್ರಬದ್ಧವಾಗಿ ತಿಳ್ಕೊಂಡ್ರೆ ಮಾತ್ರ ಅದರ ವಿಚಾರಗಳನ್ನ ಸ್ಪಷ್ಟವಾಗಿ ನಾವು ಬೇರೆಯವ್ರಿಗೂ ತಿಳಿಸ್ಲಿಕ್ಕೆ ಆಗ್ತದೆ ಹಂಗಾಗಿ ಆದ್ಮೇಲೆ ಸಮಾನ ವಾಯು ಪಾಚಕ ಪಿತ್ತ ಕ್ಲೇದಕ ಕಪದ ಗೊಳಿಸುವುದಕ್ಕಾಗಿ ನಾವು ನಾಭಿಗೆ ಒಂದು ಎಣ್ಣೆ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಇವೆಲ್ಲ ಕ್ರಿಯಾಶೀಲ ಆಯಿತು ಅಂದರೆ ಶರೀರದ ಶ್ರೋತಸ್ಸುಗಳು ಶುದ್ಧವಾಗಿರ್ತವೆ ಶ್ರೋತಸ್ಸುಗಳು ಅಂದ್ರೆ ವಾ ವಾಹಕಗಳು ಮಾರ್ಗಗಳು ಅಂತ ಹೇಳ್ತಾರೆ ಆ ಶ್ರೋತಸ್ಸುಗಳು ಧಾತುಗಳಲ್ಲಿ ಶ್ರೋತಸ್ಸುಗಳ ಕಾಣಬಹುದು ನಾವು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಒಂದು ಆ ಸ್ಥೂಲ ಅಂಗಗಳಲ್ಲಿ ಶ್ರೋತಸ್ಸುಗಳನ್ನ ಕಾಣಬಹುದು ಆ ಶ್ರೋತಸ್ಸುಗಳನ್ನ ಸ್ವಚ್ಛಗೊಳಿಸಿದಾಗ ಒಳಗಿನ ಆ ಒಂದು ವೈರ್ ವೈರಿಂಗ್ ಇದ್ದಂಗೆ ಅದು ಶ್ರೋತಸ್ ಅಂದ್ರೆ ವೈರಿಂಗ್ ಇದ್ದಂಗೆ ಹೇಗೆ ವೈರ್ ಕಾರ್ಬನ್ ಬಂದಾಗ ಲೈಟ್ ಸರಿಯಾಗಿ ಆನ್ ಆಗಲ್ವೋ ಅದೇ ರೀತಿ ನಮ್ಮ ಶರೀರದಲ್ಲಿ ಆ ಶ್ರೋತಸ್ಸುಗಳು ಬ್ಲಾಕೇಜ್ ಆಗಿದೆ ಒಂಥರ ಶರೀರಕ್ಕೆ ಕಾರ್ಬನ್ ಬಂದಂಗೆ ಆಗ್ತದೆ ಅವಾಗ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ನಿಸ್ಸತ್ವ ಒಂಚೂರು ಕೂಡ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಇರೋದಿಲ್ಲ ಮೂಡ್ ಸ್ವಿಂಗ್ ಆಗೋದು ಆದರೆ ಎಲ್ಲ ಪ್ಯಾರಾಮೀಟರ್ಸು ರೆಡಿನೇ ಚೆನ್ನಾಗೇ ಇರ್ತದೆ ಆದರೆ ಇಷ್ಟೆಲ್ಲ ಆದರೂ ಕೂಡ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ ಅದಕ್ಕೆ ಕಾರಣ ಶ್ರೋತಸ್ಸುಗಳಲ್ಲಿ ಬ್ಲಾಕೇಜಸ್ಗಳು ಆ ಶ್ರೋತಸ್ಸುಗಳನ್ನು ಯಾವ ಸ್ಕ್ಯಾನಿಂಗ್ ಎಕ್ಸ್ರೇಯಿಂದನೂ ಕೂಡ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಲ್ಲ ಅದರ ಯಾಕಂದ್ರೆ ಅದು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ವಾಹಕಗಳವೆಲ್ಲ ಅದಕ್ಕಾಗಿ ಆತ್ಮೇರೆ ಆಯುರ್ವೇದ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನ ಆ ತತ್ವಜ್ಞಾನದಲ್ಲೇನೆ ನಾಭಿಗೆ ಎಣ್ಣೆ ಹಾಕಬೇಕು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಹಸ್ತಕ್ಕೆ ಪಾದಕ್ಕೆ ಮಸಾಜ್ ಮಾಡಿಕೊಂಡು ನಾಭಿಗೆ ಎಣ್ಣೆ ಹಾಕೊಂಡು ರಾತ್ರಿ ಮಲಗಿದರೆ ಗಾಢವಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ ಶರೀರದ ಎಲ್ಲ ಅಂಗಾಂಗಗಳು ಸ್ವಚ್ಛವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ದೇಹದ ಎಲ್ಲ ಭಾಗದಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಬಲ ವೃದ್ಧಿಯಾಗುತ್ತೆ ಹಾಗೂ ನಾಭಿಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಮೆದುಳು ಶಾಂತವಾಗುತ್ತೆ ನಾಭಿಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಎಲ್ಲ ಒಂದು ಫಂಕ್ಷನ್ಸ್ಗಳು ಸೆನ್ಸರಿ ಆರ್ಗನ್ಸ್ಗಳು ಅಂತ ಹೇಳ್ತಾರೆ ಸೆನ್ಸರಿ ಫಂಕ್ಷನ್ಸ್ಗಳು ಅಂತ ಹೇಳ್ತಾರೆ ಅವೆಲ್ಲವೂ ಕ್ರಿಯಾಶೀಲವಾಗ್ತವೆ ಯಾಕಂದರೆ ಸ್ನಿಗ್ಧತೆ ನಮ್ಮ ಶರೀರದಲ್ಲಿ ಹೇಳಿದ್ರೆ ಆ ಸಿಸ್ಟಮ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿನ ಹೊಂದಿದೆ ಅದಕ್ಕಾಗಿ ಈ ಒಂದು ಪುಟ್ಟ ಪುಟ್ಟ ಚಿಕಿತ್ಸೆ ಯಾವ್ಯಾವ ಎಣ್ಣೆ ಹಾಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಯಾರ್ಯಾರು ಹಾಕ್ಕೊಳ್ಬೋದು ಅಂದ್ರೆ ಎಲ್ಲರೂ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವ್ರವ್ರಿಗೆ ಯಾರು ಬೇಕಾದ್ರೂ ಹಾಕೋಬೋದು ಹಿಂದಿನ ಕಾಲದಲ್ಲಿ ಹೊಕ್ಕಳಿಗೆ ಎಣ್ಣೆ ಹಾಕಿ ಮಕ್ಕಳನ್ನ ಸ್ನಾನ ಮಾಡಿಸ್ತಾ ಇದ್ರು ಎರಿತಾ ಇದ್ರು ಮಕ್ಕಳನ್ನ ಎಣ್ಣೆ ಸ್ನಾನ ಮಾಡಿಸ್ತರಿಗೆಲ್ಲ ಎಣ್ಣೆನೂ ಇಲ್ಲ ಬೆಣ್ಣೆನೂ ಇಲ್ಲ ಅದಕ್ಕಾಗಿ ಚಿಕ್ಕ ವಯಸ್ಸಿನಿಂದ ವೃದ್ಧರ್ವರೆಗೆ ಯಾರು ಬೇಕಾದರೂ ಹೊಕ್ಕಳಿಗೆ ಎಣ್ಣೆ ಹಾಕೋಬೋದು ಈಗ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಇದ್ದರೆ ಹೊಕ್ಕಳಿಗೆ ಹರಳೆಣ್ಣೆನ ಹಾಕೋದು ಬಹಳ ಮುಖ್ಯ ಅದು ಬೇಸಿಗೆ ಕಾಲದಲ್ಲಿ ಹಾಕೋಬೋದು ಹರಳೆಣ್ಣೆನ ಮತ್ತು ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮಳೆಗಾಲದಲ್ಲಿ ಏನು ಅಂದರೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹೊಕ್ಕಳಿಗೆ ಹಾಕೋದು ಬಹಳ ಉತ್ತಮ ಇನ್ನು ಸರ್ವಕಾಲದಲ್ಲೂ ನಾವೇನಾದರೂ ಅಂದರೆ ಅದು ಏನು ಹಾಕೋಬೋದು ಅಂತ ಹೇಳಿದರೆ ತುಪ್ಪವನ್ನು ಹಾಕೋಬೋದು ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಚಳಿಗಾಲ ಆಗಲಿ ಮಕ್ಕಳಿಗೆ ತುಪ್ಪವನ್ನು ಯಾವುದೇ ಕಾಲದಲ್ಲಿ ಬೇಕಾದ್ರೂ ಹಾಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ನೋಡಿ ಹೊಕ್ಕಳಿಗೆ ಲಾ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕೋದ್ರಿಂದ ತುಪ್ಪವನ್ನು ಹಾಕೋದ್ರಿಂದ ಏನು ಅಂದರೆ ಆಯಸ್ಸು ವೃದ್ಧಿ ಆಗುತ್ತೆ ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿಯಾಗುತ್ತೆ ಒಳಗಿರುವ ಎಲ್ಲ ಅಂಗಾಂಗಗಳು ಕೂಡ ಕ್ರಿಯಾಶೀಲವಾಗ್ತವೆ ಮನುಷ್ಯ ಶಕ್ತಿಶಾಲಿಯಾಗಿ ಬದುಕ್ತಾನೆ ಈ ಮಾಹಿತಿ ಎಷ್ಟಾದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಯಾವಾಗ ಎಣ್ಣೆ ಹಾಕಬೇಕು ರಾತ್ರಿ ಮಲಗೋ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಅವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಹಾಕಲೇಬೇಕು ಎಷ್ಟು ದಿವಸ ಹಾಕಬೇಕಂದ್ರೆ ನಿರಂತರವಾಗಿ ಹಾಕೊಳ್ಳೋದು ಜೀವನ ಇರೋವರೆಗೂ ಹರಳೆಣ್ಣೆ ಹಾಕಿದರೆ ಮಲಬದ್ಧತೆ ಅಜೀರ್ಣ ಕಂಪ್ಲೀಟಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಗುಣ ಆಗ್ತಾ ಬರ್ತದೆ ಹಾಗೆಯೇ ಈ ವಿಚಾರವನ್ನು ಎಲ್ಲರಿಗೂ ತಾವು ಶೇರ್ ಮಾಡಿ ಜೊತೆಗೆ ತಾವೇನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹೊಕ್ಕಳಿಗೆ ನಮ್ಮ ಯೋಗಶಾಸ್ತ್ರದಲ್ಲಿ ಮಣಿಪೂರಕ ಚಕ್ರ ಅಂತ ಕರೀತಾರೆ ಆ ಒಂದು ಮಣಿಪೂರಕ ಚಕ್ರ ಕ್ರಿಯಾಶೀಲವಾದರೆ ಹಲವಾರು ನಮ್ಮ ಶರೀರದಲ್ಲಿ ದೈವಿ ಗುಣಗಳು ಕೂಡ ಜಾಗೃತವಾಗ್ತವೆ ಈಗ ದೈಹಿಕ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯಕ್ಕಾಗಿ ಒಂದು ಪುಟ್ಟ ಆ ನಾಭಿ ಚಿಕಿತ್ಸೆಗೆ ಒಂದು ಎಣ್ಣೆಯನ್ನು ರೂಢಿಲಿ ರೂಢಿಲಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ರೋಗಗಳನ್ನು ಯೋಗದಿಂದ ಆಯುರ್ವೇದದಿಂದ ಗುಣಪಡಿಸ್ಕೊಳ್ಬೋದು ಅದನ್ನ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಬೇಕಷ್ಟೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು